ನಮಸ್ಕಾರ ವೀಕ್ಷಕರೇ ಕಲಾ ಟಿ ವಿ ಕನ್ನಡ ಚಾನಲ್ಗೆ ಸ್ವಾಗತ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ಸುಲಭವಾಗಿ ಕಾಳುಗಳನ್ನ ಯಾವ ರೀತಿ ಮೊಳಕೆನ ಬರ್ಸ್ಬೋದು ಅಂತ ಅಂದ್ಬಿಟ್ಟು ನಾನು ಈ ವಿಡಿಯೋದಲ್ಲಿ ನಿಮ್ಮ ಜೊತೆ ಇಷ್ಟಪಡ್ತಾ ಇದ್ದೀನಿ ಈಗಂತೂ ಬೇಸಿಗೆ ಕಾಲ ಆಗಿರೋದ್ರಿಂದ ನಮ್ಮ ದೇಹದಲ್ಲಿ ಉಷ್ಣಾಂಶ ಜಾಸ್ತಿ ಇರುತ್ತೆ ಹಾಗಾಗಿ ಬಿಸಿಲಿನ ತಾಪಮಾನವನ್ನು ನಾವು ಕಡಿಮೆ ಮಾಡ್ಕೊಳೋದಕ್ಕೆ ಈ ರೀತಿ ಮೊಳಕೆ ಕಟ್ಟಿದ ಕಾಳುಗಳು ಸೊಪ್ಪುಗಳು ಹಣ್ಣುಗಳು ಮತ್ತು ನೀರಿನಂಶ ಉಳ್ಳ ತರಕಾರಿಗಳನ್ನ ನಾವು ಉಪಯೋಗ ಮಾಡೋದ್ರಿಂದ ಬಿಸಿಲಿನ ತಾಪಮಾನವನ್ನು ತಡ್ಕೊಳೋದಕ್ಕೆ ನಮ್ಮ ದೇಹದಲ್ಲಿ ಶಕ್ತಿ ಬರುತ್ತೆ ಫ್ರೆಂಡ್ಸ್ ಕಾಳುಗಳನ್ನ ನಾವು ಆದಷ್ಟು ವಾರಕ್ಕೆ ಎರಡರಿಂದ ಮೂರು ಸಲ ಮೊಳಕೆ ಕಟ್ಬಿಟ್ಟು ತಿನ್ನೋದ್ರಿಂದ ತುಂಬಾ ನಮ್ಮ ಆರೋಗ್ಯಕ್ಕೆ ಒಳ್ಳೆಯದು ಅಂತಲೇ ಹೇಳ್ಬೋದು ಮೊಳಕೆ ಕಾಳುಗಳನ್ನ ಯಾವ ರೀತಿ ಸುಲಭವಾಗಿ ಮೊಳಕೆ ಕಟ್ಟೋದು ಅಂತ ಅಂದ್ಬಿಟ್ಟು ನೋಡ್ಕೊಂಬರೋಣ ಬನ್ನಿ ಫ್ರೆಂಡ್ಸ್ ಕಾಳುಗಳನ್ನ ಮೊಳಕೆ ಕಟ್ಟೋದಕ್ಕೆ ನಾನು ಇಲ್ಲಿ ಹೆಸರು ಕಾಳು ಮತ್ತು ಕಾಳನ್ನ ತೊಗೊಂಡಿದ್ದೀನಿ ಕಾಲು ಕೆ ಜಿ ಹೆಸ್ರು ಕಾಳು ಮತ್ತು ಕಾಲು ಕೆ ಜಿ ಕಾಳನ್ನು ನಾನು ಒಂದು ಅವರು ನೆನೆಸಿಟ್ಕೊಂಡಿದ್ದೀನಿ ನೋಡಿ ನೆನ್ಸಾದ ಮೇಲೆ ಚೆನ್ನಾಗಿ ತೊಳ್ಕೊಬೇಕಾಗುತ್ತೆ ಯಾವುದೇ ಕಾಳು ಆಗಿರ್ಬೋದು ಉಳ್ಳಿ ಕಾಳು ಆಗಿರ್ಬೋದು ಅಲಸಂಡೆ ಕಾಳು ಆಗಿರ್ಬೋದು ಹೆಸ್ರುಕಾಳು ಮತ್ತು ಕಡಲೆ ಕಾಳನ್ನ ಮೇಲೆ ನಾವು ಚೆನ್ನಾಗಿ ಮೊಳಕೆ ಕಟ್ಟೋದಕ್ಕಿಂತ ಮುಂಚೆಗೆ ಒಂದು ಎರಡರಿಂದ ಮೂರು ಸಲ ನೀರನ್ನು ಬೇರೆ ಬೇರೆ ನೀರನ್ನು ಉಪಯೋಗಿಸ್ಕೊಂಡು ತೊಳ್ಕೊಬೇಕಾಗುತ್ತೆ ನಾವು ತೊಳಿಲಿಲ್ಲ ಅಂತಂದರೆ ಕಾಳೆಲ್ಲ ಅಂಟು ಬರುತ್ತೆ ನಮಗೆ ಯಾವಾಗ ಅಂಟು ಬರುತ್ತೋ ಆವಾಗ ಸರಿಯಾಗಿ ಮೊಳಕೆ ಬರೋದಿಲ್ಲ ಕಾಳುಗಳು ನೋಡಿ ಈ ರೀತಿ ಚೆನ್ನಾಗಿ ತೊಳೆಯೋದ್ರಿಂದ ಅದರೊಳಗಿರೋ ಒಂಟೆಲ್ಲ ನೀಟಾಗಿ ಹೋಗುತ್ತೆ ಒಂದು ಎರಡರಿಂದ ಮೂರು ಸಲ ಬೇರೆ ಬೇರೆ ನೀರು ಹಾಕ್ಕೊಂಡು ನಾನು ಕಡಲೆಕಾಳನ್ನ ತೊಳ್ಕೊಂಡಿದ್ದೀನಿ ತೊಳೆದಾದಮೇಲೆ ನೋಡಿ ಈಗ ಶೋಧಿಸ್ಕೊಂಡಿದ್ದೀನಿ ನೀರೆಲ್ಲ ಸಪ್ರೇಟ್ ಮಾಡ್ಕೊಂಡಿದ್ದೀನಿ ಕಾಳು ಬಸ್ದಾದ್ಮೇಲೆ ಅದರೊಳಗೆ ನೀರು ಇರಬಾರ್ದು ಹಾಗಾಗಿ ಜಾಗದಲ್ಲಿ ನಾನು ಸೋಸಾದ ಮೇಲೆ ನೀರನ್ನು ಒಂದು ಐದು ನಿಮಿಷ ಹಾಗೆಯೇ ಬಿಟ್ಟಿದೆ ಜಾಲರದಲ್ಲಿ ಆಗಿ ಒಂದು ಐದರಿಂದ ಹತ್ತು ನಿಮಿಷ ಬಿಡೋದ್ರಿಂದ ಚೆನ್ನಾಗಿ ನೀರೆಲ್ಲ ಶೋಧಿಸ್ಕೊಳುತ್ತೆ ಕಾಳನ್ನ ಯಾವ ರೀತಿ ಎರಡರಿಂದ ಮೂರು ಸಲ ತೊಳ್ಕೊಂಡೋ ಅದೇ ರೀತಿ ಹೆಸರು ಕಾಳನ್ನ ತೊಳ್ಕೊಬೇಕಾಗುತ್ತೆ ಹೆಸ್ರುಕಾಳು ಕಡಲೆ ಕಾಳುಗಿಂತ ಬೇಗನೆ ಮಳಕೆ ಬರುತ್ತೆ ಹಾಗಾಗಿ ಹೆಸ್ರು ಕಾಳನ್ನ ಒಂದು ನಾಲ್ಕರಿಂದ ಅವರು ನೆನೆಸ್ಕೊಂಡ್ರೆ ಸಾಕಾಗುತ್ತೆ ಕಾಳನ್ನ ಒಂದು ಎಂಟರಿಂದ ಅವರು ನೆನೆಸ್ಕೊಬೇಕಾಗುತ್ತೆ ಹಾಗೆಯೇ ನಾಲ್ಕರಿಂದ ಅವರು ಹೆಸ್ರು ಕಾಳು ನೆನೆದಾದ್ಮೇಲೆ ಬೇಗನೆ ಮೊಳಕೆ ಬರುತ್ತೆ ಕಡಲೆಕಾಳು ಒಂದು ಸ್ವಲ್ಪ ಲೇಟು ಮೊಳಕೆ ಬರೋದು ಒಂದು ದಿನ ಬೇಕಾಗುತ್ತೆ ಕಡಲೆಕಾಳು ಆದರೆ ಹೆಸರು ಕಾಳಲ್ಲಿ ಅರ್ಧ ದಿವಸ ನೆನೆಸ್ಬಿಟ್ಟು ಅರ್ಧ ದಿವಸ ನಾವು ಆಗಿನೇ ಇಟ್ಟರೆ ಎಲ್ಲ ಚೆನ್ನಾಗಿ ಬರುತ್ತೆ ನೋಡಿ ಹೀಗೆ ಶೋಧಿಸ್ಕೊತಾ ಇದ್ದೀನಿ ಎಲ್ಲನ ಶೋಧಿಸ್ಕೊಂಡಾದಮೇಲೆ ಒಂದು ಪಾತ್ರೆಗೆ ಸೇರಿಸ್ಕೊತಾ ಇದ್ದೀನಿ ನೋಡಿ ಎಲ್ಲ ಚೆನ್ನಾಗಿ ನೀರೆಲ್ಲನ ತುಂಬ ಚೆನ್ನಾಗಿ ಹೀರ್ಕೊಂಡಿದೆ ಯಾವುದೇ ನೀರಿನ ಅಂಶ ಇಲ್ಲ ಕಾಳು ಮಾತ್ರ ಚೆನ್ನಾಗಿ ನೆಂದಿದೆ ಚೆನ್ನಾಗಿ ತೊಳೆದಾದ್ಮೇಲೆ ಕಾಳನ್ನು ಬಸ್ತಾದ್ಮೇಲೆ ನೀರಿನ ಅಂಶ ಅಂದರೆ ಸಾಕು ಹಾಗೇ ಮಳಕೆ ಬರುತ್ತೆ ಒಂದು ತಪ್ಲೆಯಲ್ಲಿ ಹಾಗೆಯೇ ಇಟ್ಬಿಟ್ರು ಸಹ ಒಂದು ಪಾತ್ರೆಯಲ್ಲಿ ಮಳಕೆ ಬರುತ್ತೆ ತುಂಬ ಚೆನ್ನಾಗಿ ಮಳಕೆ ಬರುತ್ತೆ ನೋಡಿ ಈಗ ನಾನು ಒಂದು ಬಟ್ಟೆಲೂ ಸಹ ಯಾವ ರೀತಿ ಕಟ್ಬೋದು ಮತ್ತು ಪಾತ್ರೆಲಿ ಹಾಗೇ ಇಟ್ಟರೂ ಮಳಕೆ ಯಾವ ರೀತಿ ಬರುತ್ತೆ ಅಂತಂದ್ಬಿಟ್ಟು ನಾನು ತೋರಿಸ್ತಾ ಇದ್ದೀನಿ ನೋಡಿ ಈಗ ಕಟ್ಟಾದಮೇಲೆ ಒಂದು ಪ್ಲೇಟ್ ಮುಚ್ಬಿಟ್ಟು ಒಂದು ದಿನ ಎಲ್ಲ ಹಾಗೇ ಇಡಬೇಕಾಗುತ್ತೆ ನಾವು ಒಂದು ಬಟ್ಟೆಯಲ್ಲಿ ಕಾಳುಗಳ್ನ ಹಾಕ್ಬಿಟ್ಟು ಗಂಟು ಕಟ್ಟಿ ಹಾಗೆ ಕಾಳುಗಳನ್ನ ಮಳಕೆ ಮಾಡೋ ಅವಶ್ಯಕತೆ ಇರೋದಿಲ್ಲ ನೋಡಿ ಈಗ ಒಂದು ಪಾತ್ರೆಲಿ ಹಾಕಿದ್ರೆ ಸಾಕು ಆರಾಮಾಗಿ ಮೊಳಕೆ ಬರುತ್ತೆ ಹೀಗೆ ಪಾತ್ರೆಗೆ ಹಾಕಾದ್ಮೇಲೆ ಒಂದು ಪ್ಲೇಟ್ ಮುಚ್ಚಿಬಿಟ್ರೆ ಸಾಕು ಹೆಸ್ರು ಕಾಳು ಒಂದು ಅರ್ಧ ದಿನದೊಳಗಡೆ ಮೊಳಕೆ ಬರುತ್ತೆ ಕಡಲೆಕಾಳು ಒಂದು ದಿನದೊಳಗಡೆ ಮೊಳಕೆ ಬರುತ್ತೆ ನೋಡಿ ಫ್ರೆಂಡ್ಸ್ ಇಷ್ಟು ಚೆನ್ನಾಗಿ ಮೊಳಕೆ ಬಂದಿದೆ ತುಂಬ ಚೆನ್ನಾಗಿ ಮೊಳಕೆ ಬಂದಿದೆ ಹೆಸ್ರು ಕಾಳು ನೋಡಿ ನಿಮ್ಗೆ ಕಾಣಿಸ್ತಾ ಇದೆ ಚೆನ್ನಾಗಿ ನಾವು ಕಾಳುಗಳ್ನ ತೊಳೆಯೋದ್ರಿಂದ ತುಂಬ ಚೆನ್ನಾಗಿ ಮೊಳಕೆ ಬರುತ್ತೆ ಯಾವುದೇ ರೀತಿ ಅಂಟುಗಳಾಗೋದಿಲ್ಲ ಒಂದು ವಾರದಲ್ಲಿ ಎರಡು ದಿವಸ ನಾವು ಮೊಳಕೆ ಕಟ್ಟಿದ ಕಾಳುಗಳನ್ನ ಉಪಯೋಗ ಮಾಡಿದ್ರೆ ನಮ್ಮ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ನೋಡೋದ್ರಲ್ಲ ಫ್ರೆಂಡ್ಸ್ ಎಷ್ಟು ಸುಲಭವಾಗಿ ಸರಳವಾಗಿ ನಾವು ಮೊಳಕೆನ ಕಾಳುಗಳಿಂದ ಮಾಡ್ಬೋದು ಅಂತ ಅಂದ್ಬಿಟ್ಟು ನಾನು ಈ ವಿಡಿಯೋದಲ್ಲಿ ತೋರಿಸ್ಕೊಟ್ಟಿದ್ದೀನಿ ಬೇಕು ಅಂದರೆ ಗಂಟಿನ ಸಹಾಯದಿಂದಲೂ ಕಟ್ಕೊಬೋದು ಒಂದು ಬಟ್ಟೆ ಕಟ್ಬಿಟ್ಟು ಗಂಟಿನ ಸಹಾಯದಿಂದಲೋ ಕಟ್ಕೊಬೋದು ಆದರೆ ಕಾಳುಗಳನ್ನ ಮಾತ್ರ ಚೆನ್ನಾಗಿ ತೊಳೆದಿರಬೇಕಾಗುತ್ತೆ ಇಲ್ಲಾಂದರೆ ಅಂಟು ಬರೋ ಚಾನ್ಸ್ ಇರುತ್ತೆ ಕಾಳುಗಳನ್ನ ನೋಡ್ತಾಯಿದ್ರೇ ಗೊತ್ತಾಗುತ್ತೆ ಯಾವುದೇ ರೀತಿ ಅಂಟು ಬಂದಿಲ್ಲ ಕಾಳುಗಳು ಈ ರೀತಿ ನಾವು ಸುಲಭವಾಗಿ ಮನೆಯಲ್ಲೇ ಮೊಳಕೆ ಕಾಳುಗಳನ್ನ ಮಾಡ್ಕೊಬೋದು ನಿಮ್ಮೆಲ್ಲಾರ್ಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ನಾನು ಇದ್ದೀನಿ ಇಷ್ಟ ಆಗಿದ್ರೆ ಕಲಾ ಟಿ ವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳೋದ್ರ ಮೂಲಕ ನನಗೆ ಸಪೋರ್ಟ್ ಮಾಡಿ ಸುಲಭವಾಗಿ ಕಾಳುಗಳಿಂದ ಮೊಳಕೆಯನ್ನು ಯಾವ ರೀತಿ ಮಾಡ್ಬೋದು ಅಂತ ಅಂದ್ಬಿಟ್ಟು ನಾನು ಈ ವಿಡಿಯೋದಲ್ಲಿ ತೋರಿಸ್ಕೊಟ್ಟಿದ್ದೀನಿ ಈ ಬೇಸಿಗೆ ಕಾಲದಲ್ಲಂತೂ ಈ ಥರ ಆಹಾರನ ಉಪಯೋಗ ಮಾಡೋದ್ರಿಂದ ತುಂಬ ಆರೋಗ್ಯಕ್ಕೆ ಒಳ್ಳೆಯದು ಆದಷ್ಟು ವಾರದಲ್ಲಿ ಒಂದೆರಡು ಸಲ ಉಪಯೋಗ ಮಾಡೋಣ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಒಂದು ಸ್ವಲ್ಪನಾದರೂ ಉಪಯೋಗಕ್ಕೆ ಬರುತ್ತೆ ಅಂತ ನಿಮ್ಗನ್ಸಿದ್ರೆ ಕಲಾ ಟಿ ವಿ ಕನ್ನಡ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರ ಮೂಲಕ ನನಗೆ ಸಪೋರ್ಟ್ ಮಾಡಿ ಹಾಗೇ ಈ ವಿಡಿಯೋಕ್ಕೊಂದು ಲೈಕ್ ಕೊಟ್ಟು ನಿಮಗೆ ಗೊತ್ತಿರೋರಿಗೆ ಈ ವಿಡಿಯೋನ ಶೇರ್ ಮಾಡಿ ನಿಮ್ಮ ಬಿಡುವಿಲ್ಲದ ಸಮಯದಲ್ಲಿ ಬಿಡುವು ಮಾಡಿಕೊಂಡು ಈ ಚಾನಲ್ನ ಓಪನ್ ಮಾಡಿ ಕೊನೆವರೆಗೂ ಈ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ಮತ್ತೊಮ್ಮೆ ಸಿಗೋಣ ಥ್ಯಾಂಕ್ ಯು ಫ್ರೆಂಡ್ಸ್